ಕರ್ನಾಟಕ ಟಿವಿಗೆ ಸ್ವಾಗತ. ಹಲವರಿಗೆ ದಿಂಬು ಬಳಸಿದ್ರೇನೆ ಒಳ್ಳೆ ನಿದ್ದೆ ಬರೋದು, ಇಲ್ಲದಿದ್ದರೆ ನಿದ್ದೆ ಅಪೂರ್ಣ ಎನ್ನಿಸಿದಂತಾಗುತ್ತದೆ. ಆದರೆ ದಿಂಬು ಬಳಸದೆ ಮಲಗಿದ್ರೆ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿದೆ. ಮೊದಲಿನಿಂದಲೂ ದಿಂಬು ಇಲ್ಲದೆ ಮಲಗುವ ಅಭ್ಯಾಸ ಮಾಡಿಕೊಂಡರೆ ತುಂಬ ಒಳ್ಳೆಯದು ಅಂತ ಹೇಳುತ್ತೆ ವಿಜ್ಞಾನ. ಹಾಗಾದರೆ ದಿಂಬು ಬಳಸದೆ ಮಲಗಿದರೆ ನಮ್ಮ ಆರೋಗ್ಯಕ್ಕಾಗುವ ಪ್ರಯೋಜನಗಳೇನು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ದಿಂಬು ಬಳಸದೆ ಮಲಗಿದ್ದಲ್ಲಿ ನಿಮಗೆ ಕುತ್ತಿಗೆ ನೋವು ಬರುವುದಿಲ್ಲ. ನೀವು ದಿಂಬಿಟ್ಟು ಮಲಗಿದಾಗ ಕೆಲವೊಮ್ಮೆ ಕುತ್ತಿಗೆ ನೋವು ಶುರುವಾಗುತ್ತದೆ. ನಿಮಗೆ ಹಾಗೆ ಕುತ್ತಿಗೆ ನೋವಾದರೆ ನೀವು 2-3 ದಿನ ದಿಂಬು ಬಳಸದೆ ಮಲಗಿ ನೋಡಿ, ಕುತ್ತಿಗೆ ನೋವು ಮಂಗಮಯವಾಗುತ್ತದೆ. 1 ದಿನ ದಿಂಬು ಬಳಸದೆ ಮಲಗಿದಾಗ ನಿಮಗೆ ಕಷ್ಟವಾಗಬಹುದು. ಆದರೆ ಇದೇ ರೀತಿ ನೀವು ದಿಂಬಿಲ್ಲದೆ ಮಲಗುವುದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೇನಾದರೂ ಮೈಕೈ ನೋವಿದ್ರೆ ಕಡಿಮೆ ಆಗುತ್ತೆ. ನಿಮಗೆ ಸರಿಯಾದ ನಿದ್ರೆ ಬರುತ್ತಿಲ್ಲ, ನಿದ್ದೆಗೆಟ್ಟು ಕೆಲಸ ಮಾಡಲಾಗುತ್ತಿಲ್ಲ, ತುಂಬ ಟೆನ್ಷನ್ ಆಗುತ್ತಿದೆ ಅಂತೆಲ್ಲ ಅನ್ನಿಸಿದರೆ ನೀವು ದಿಂಬು ಬಳಸದೆ ಮಲಗಿ. ಇದರಿಂದ ಏನೇ ಟೆನ್ಷನ್ ಇದ್ದರೂ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತದೆ. ಇನ್ನು ಬೆನ್ನು ನೋವು ಮೂಳೆ ನೋವಿದ್ದರೆ ದಿಂಬು ಬಳಸದೆ ಮಲಗಿದ್ದಲ್ಲಿ ಅದರಿಂದ ಮುಕ್ತಿ ಪಡೆಯಬಹುದು. ಇಷ್ಟೇ ಅಲ್ಲದೆ ನಿಮ್ಮ ಮುಖದ ಸೌಂದರ್ಯ ಮತ್ತು ತಲೆಗೂದಲಿನ ಸೌಂದರ್ಯ ಹೆಚ್ಚಿಸೋಕ್ಕೂ ಇದು ಸಹಾಯಕ ಆಗಿದೆ. ದಿಂಬು ಬಳಸದೆ ಮಲಗಿದರೆ ನಿಮ್ಮ ಮುಖದ ಮೇಲೆ ರಿಂಕಲ್ಸ್ ಆಗುವುದಿಲ್ಲ, ಕೂದಲು ಉದುರುವ ಸಮಸ್ಯೆಯೂ ಕಡಿಮೆ ಆಗುತ್ತದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.